ಬೆದರಿಕೆ ಕರೆ ಬರ್ತಾ ಇದೆ, ಬೆದರಿಸ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲ, ಅದಂತರ ಸತ್ಯದ ಮಾತು. ಯಾಕಂದ್ರೆ ತಾಲೂಕಾದ್ಯಂತ ಭಯದ ವಾತಾವರಣ ಇರೋದ್ರಿಂದ ಶಿವನಗೌಡ ನಾಯಕರಿಗೆ ಸೋಲಿನ ಹತಾಶೆಯಿಂದ ಆ ಥರ ಮಾತಾಡ್ತಾರೆ. ಯಾಕಂದರೆ ಸೋಲ್ಸೋದು ಗೆಲ್ಸೋದು ನಮ್ಮ ದೇವದುರ್ಗದ ಪ್ರಜ್ಞಾವಂತ ಮತದಾರರ ಕೈಯಲ್ಲಿ ಅದ. ಆದರೆ ಸೋಲಿಸ್ತೀವಿ ಅನ್ನಂತ ಸರ್ವಾಧಿಕಾರ ಮಾಡೋಂಥ ಶಿವನಗೌಡ ನಾಯಕರ ಕೈಯಲ್ಲಿ ಇಲ್ಲ. ಅದ್ರ ಬಗ್ಗೆ ನಮಗೇನು ಭಯ ಇಲ್ಲ. ಸನ್ಮಾನ್ಯ ದೇವೇಗೌಡರು ಕೊಟ್ಟಂಥ ನೀರಾವರಿ ಇವತ್ತು ನಮ್ಮಲ್ಲಿ ಜಾತ್ಯತೀತವಾಗಿ ಎಲ್ಲ ಜನಾಂಗದವರು ಬದುಕಂತ ಒಂದು ದಾರಿ ಮಾಡಿಕೊಟ್ಟಾರ. ಸನ್ಮಾನ್ಯ ಕುಮಾರಣ್ಣವರು ದೇವದುರ್ಗ ತಾಲೂಕಿನ ರೈತರಿಗೆ ಮತ್ತು 25,000 ರಾಜ್ಯದ 25,000 ಕೋಟಿ ಏನು ಸಾಲ ಮನ್ನಾ ಮಾಡಿದ್ರು, ಅದರಲ್ಲಿ ಈ 16,000 ರೈತರ ಸಾಲ ಮನ್ನಾ ಆಗಿದೆ. ಇದೆಲ್ಲ ಕುಮಾರಣ್ಣವರು ಮತ್ತು ನಮ್ಮ JDS ಪಕ್ಷದ ಕೊಡುಗೆಗಳದವ. ಅವ್ರು ಸೋಲ್ಸಕ್ಕೆ ಸಾಧ್ಯನೇ ಇಲ್ಲ, ಜನ ತೀರ್ಮಾನ ಮಾಡ್ತಾರ. ಇವತ್ತು ನಮ್ಮ ಮುಂಡ್ರಿಕ್ ತಾತ್ನವರ ನೇತೃತ್ವದಲ್ಲಿ ಸಾಕಷ್ಟು BJP ಒಂದು ಈಗೇನು ಶಿವನಗೌಡ ನಾಯಕರ ಬಲಗೈಯ ಕೆಲಸ ಮಾಡಿದಂಥವ್ರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಯಾರ. ಕಾಂಗ್ರೆಸ್ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರುಗಳು ಮತ್ತು ಎಲ್ಲ ಕನ್ನಡ ರಕ್ಷಣೆ ಪರ ಹೋರಾಟಗಾರರು ಎಲ್ಲ ಜಾತಿ ಧರ್ಮದವರು ಇವತ್ತು ನಮ್ಮ ಪಕ್ಷಕ್ಕೆ ಜಾಯ್ನ್ ಆಗಿದ್ದು ನನಗೊಂದು ದೊಡ್ಡ ಶಕ್ತಿ ಬಂದ ಸರ್. ಸೋಲ್ಸಕ್ಕೆ ಅವ್ರ ಕೈಯಲ್ಲಿಲ್ಲ, ದೇವದುರ್ಗ ಜನ ಪಾಠ ಕಲಿಸ್ತಾರೆ ಅಂತ. ನಿಮಗೇನೋ ಶಾಸಕ ತೃಪ್ತಿ ಇದೆಯಾ ಅಂತ ಹೇಳಿ, ಕುಮಾರಸ್ವಾಮಿ ಬಗ್ಗೆ ಕೂಡ ಸಾಕಷ್ಟು ವಾಗ್ದಾಳಿ ನಡೆಸಿದ್ರು. ಹೌದು, ಈಗ ನನಗ ಕರೆಮ್ಮ ಗೆಲ್ಲಕ ಇದ್ರಾನೆ ಅಲ್ಲ ಅನ್ನೋಂಥದ್ದು ಒಂದು ಹೇಳ್ತಾರ. ನಾವು ದೇವ್ರಿಗೊಂದಿನ ಮನುಷ್ಯರಿಗೊಂದಿನ ಸಹಾಯಕ್ಕೆ ಇಷ್ಟಪಡೋದಿಲ್ಲ. ಹಂಗೇನಾದರೂ ನನಗೆ ದೇವದುರ್ಗ ಜನ ಉಳಿಸಿಗೆ ಅಂತಾರ. ಇಂಥ ಒಂದು ಕೆಟ್ಟ ವಾತಾವರಣ ಸೃಷ್ಟಿ ಮಾಡೋಂಥವ್ರಿಗೆ ತಕ್ಕ ಪಾಠ ಕಲಿಸ್ತಾರ, ನನಗೆ ಭಯ ಇಲ್ಲ. ಆದರೂ ಕೂಡ ನಮ್ಮ ಜನ ನನ್ನ ಉಳಿಸಿಗೆ ಅಂತಾರ ಅನ್ನೋಂಥದ್ದು ದೃಢವಾದ ನಂಬಿಕೆ ವಿಶ್ವಾಸ. ಈ ಥರ ಎಲ್ಲ ಒಂದಷ್ಟು ಬೆದರಿಕೆ ಬಂದಾಗ ಮಹಿಳೆಗೆ ಹೇಗೆ ನೋಡ್ತೀರ ಅದನ್ನ ಅಂತ ಹೇಳಿ? ಇಲ್ಲ, ಒಬ್ಬ ಮಹಿಳೆ ಅಂತೇಳಿ ಅವ್ರು ಎದುರಿಸ್ತಾ ಇದ್ದಾರ. ಆದರೆ ನನ್ನ ಜೊತೆಯಲ್ಲಿ ಎಲ್ಲ ಪುರುಷರು ಇವತ್ತು ತಾಲೂಕು ಅಧ್ಯಕ್ಷರು ಹಿಡ್ಕೊಂಡು ಎಲ್ಲ ನಮ್ಮ ಮುಖಂಡರದರ ರಾಜ್ಯದಲ್ಲಿ ಕುಮಾರಣ್ಣವ್ರ ಆಶೀರ್ವಾದ ದೇವೇಗೌಡರ ಆಶೀರ್ವಾದ ಇರೋ ತನಕ ಯಾರು ನನ್ನ ಏನು ಮಾಡೋಕ್ಕಾಗೋದಿಲ್ಲ.